ಹಾಯ್ ಫ್ರೆಂಡ್, ನಾನು ಮಸಂಜಯ್. ಇವತ್ತಿನ ಈ ವಿಡಿಯೋದಲ್ಲಿ ನಾವೇ ಮಾಡ್ತಾ ಇದೀವಪ್ಪ ಅಂದ್ರೆ, ನೀವು ಕಮೆಂಟ್ ಮಾಡಿದ್ದು ಅದನ್ನ ಓದ್ತಾ ಇದ್ದೀನಿ. ಹೋದ ಕೆಲಸ ಅದು ಏನು ಬರುತ್ತೋ ಅಂತ ನೋಡೋಣ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ. ಮತ್ತೆ ಇವಾಗ ಓದೋಣ. ಒಂದೊಂದೊಂದೊಂದು ಕಾಮೆಂಟು ಜಗ್ ಕಾಮೆಂಟ್ ಅಂತ ಅದಾವೆ. ಒಂದೊಂದೊಂದು ಕಾಮೆಂಟು ಓದ ಕೆಲಸ ಅದು ಏನು ಇರುತ್ತೋ ಅದು ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವಾಗ ನಾವು ಓದ್ತಾ ಇದ್ದೀನಿ. ಫಸ್ಟು ಯಾವುದಪ್ಪ ಅಂದರೆ, ನಾಗದೇವರು ಹಾಳು ಹಾಕೋಣ ಬನ್ನಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಬ್ಬರು ಅದರಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಗೇಮರ್ ಅಸ್ಪಕ್ ಅಂತೇಳಿ. ಬಾಯಿ ಅವರೇನಂದಿದ್ದಾರೆಪ್ಪ ಅಂದರೆ, ಅವರು ನನ್ನ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ನು ಮಾಡ್ತಾರಂತೆ. ಧನ್ಯವಾದಗಳು, ಮಾಡಲಿ, ಎಲ್ಲರೂ ಶೇರ್ ಮಾಡಲಿ. ಮತ್ತು ಇದೇ ಥರ ಮಾಡ್ತಾ ಇದ್ರೆ ಸಪೋರ್ಟ್ ಸಿಗತ್ತೆ. ನೆಕ್ಸ್ಟ್ ವಿಡಿಯೋ ಯಾವುದಪ್ಪ ಅಂದರೆ, ಡಾಬರ್ ಪೇಸ್ಟ್ ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಅದರಲ್ಲೇ ಒಬ್ಬರು ಮೆಸೇಜ್ ಮಾಡಿದ್ದಾರೆ, HPH ಅಂತೇಳಿ ಅವ್ರದ್ದು ಚಾನಲ್ ನೇಮ್ ಇರ್ಬೋದು ಇದು. ಬ್ರೋ, ನೆಕ್ಸ್ಟ್ ವಿಡಿಯೋ ಜಲಕ ಮಾಡುವ ವಿಧಾನ ಅಂತೆ, ಅದು ಮಾಡಿ ಅಂತ, ಅದು ಮಾಡಿ ಅಂತೇಳಿ ಅವರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ನೀವಾಗ ಕೊಟ್ಟುಬಿಟ್ಟು ಮಾಡಿಬಿಟ್ಟು. ಮತ್ತೊಂದು ಡಾಬರ್ ಪೇಸ್ಟ್ ಅಂತೇಳಿ ವಿಡಿಯೋನೇ ಸೂಪರ್ ವಿಡಿಯೋ. ಮತ್ತು ಓಕೆ 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 ಒಂದು ಸಿಂಬಲ್ ಕೊಟ್ಟಿದ್ದಾರೆ. ಇಂಗ್ಲೀಷ್ ಸಾಹಿತ್ಯ ಅಂತೇಳಿ ಒಂದು ಚಾನಲ್ ಇದೆ, ಅವರು ಮೆಸೇಜ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿರಾಸೆ ಆಯಿತು ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಹಾಂ, ನೈಸ್ ಓಕೆ ಅಂತ ಕೊಟ್ಟಿದ್ದಾರೆ. ಅವರು ಮತ್ತೆ ಅದೇ ಮೆಸೇಜ್ ಮಾಡಿದ್ದಾರೆ, ಇಂಗ್ಲೀಷ್ ಸಾಹಿತ್ಯ ಅಂತೇಳಿದಲ್ಲ ಅವರೇ ಮೆಸೇಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿಡಿಯೋ ಯಾವುದಪ್ಪ ಅಂದರೆ, ಇದನ್ನು ಅದೇ ಡಾಬರ್ ಪೇಸ್ಟ್ ಅಂತೇಳಿ ವಿಡಿಯೋ ಮಾಡಿದ್ದು ನೋಡಿ. ಅಲ್ಲಲ್ಲ, ಮಸಾಲ ರೈಸ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಅದರಲ್ಲಿ ಕಾಮೆಂಟ್ ಬಂದಿದೆ, ರವಿ ಚಾಳಪ್ಪನವರು ಅಂತೇಳಿ ಮೆಸೇಜ್ ಮಾಡಿದ್ದಾರೆ. ಸೂಪರ್ ಬ್ರೋ ಅಂತೇಳಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಮತ್ತು ಅದೇ ಕಾಮೆಂಟು ಇನ್ನೊಮ್ಮೆ ಕಾಮೆಂಟ್ ಮಾಡಿದ್ದಾರೆ, ಅವರೇ ಕಾಮೆಂಟ್ ಮಾಡಿದ್ದಾರೆ, ಖಾಲಿ ಮಾಡು ಬ್ರೋ ಅಂತೇಳಿ. ಅಂದರೆ ನಾನು ಭಾಳ ಅನ್ನ ಇತ್ತು ಅದರಲ್ಲಿ, ತಿಂತಾ ಇದ್ದೆ. ಲಾಸ್ಟಿಗೆ ನನಗೆ ಒಂದು ಎರಡು ಗ್ಲಾಸ್ ತಿನ್ನೋಕ್ಕಾಗಿಲ್ಲ, ಅದು ಖಾಲಿ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಮಳೆ ನೀರು ಕುಡಿಯೋಣ ಬನ್ನಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಕಾಮೆಂಟ್ ಬಂದಿದೆ, ಬ್ರೋ ಆಲ್ಸೋ ನೆಟ್ ಕ್ಯಾಂಪ್ ವಿಡಿಯೋ. ಅಂದರೆ ಅವರು ನೆಟ್ ಕ್ಯಾಂಪ್ ಮಾಡಿ ಅದೊಂದು ವಿಡಿಯೋ ಮಾಡಿಬಿಡು ಅಂತಿದ್ದಾರೆ. ಟ್ರೈ ಮಾಡೋಣ, ವೇಟ್ ಮಾಡಿ, ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟು ಯಾವುದಪ್ಪ ಅಂದರೆ, ಅಕ್ಕ ಹೋಗಿ ತಮ್ಮನ್ನ ಪ್ರ್ಯಾಂಕ್ ಮಾಡಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಅದು ಅದರಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಸಣ್ಮುಖ ಅಂತೇಳಿ ಅವ್ರದ್ದು ಹೆಸರು, ಬೆಂಕಿ ವಿಡಿಯೋ ಅಂತೇಳಿ ಮಾಡ್ತಾರೆ. ಓಕೆ, ನಾನು ಒಂದು ಬೆಂಕಿನ ಕೊಟ್ಬಿಡ್ತೀನಿ, ಥ್ಯಾಂಕ್ ಯು. ಮತ್ತೊಂದು ನೆಕ್ಸ್ಟ್ ವಿಡಿಯೋ ನನಗೆ ಚಳಿ ಅನಿಸುತ್ತಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಕಮೆಂಟ್ ಮಾಡಿದ್ದಾರೆ, ರಾಯಪರ್ ಅನಿಕಿತ್ ಕಾಟವಾ ಅಂತೇಳಿ. ನೀ ರಾತ್ರಿ ಯೋಗಾಸನ ಮಾಡಿ ಅಂತೇಳಿ ಮಾಡಿದ್ದಾರೆ, ಅದು ಹೆಂಗೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ನೀವಾಗ ಕೊಟ್ಬಿಡಿ, ಮಾಡಿಬಿಡ್ತೀನಿ. ಓಕೆ, ಹಾಂ, ನೆಕ್ಸ್ಟು ಮೆಸೇಜ್ ಮಾಡಿದ್ದಾರೆ, ಅದೇ ನನಗೆ ಚಳಿ ಆಗ್ತಿದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ, ಅಭಿಷೇಕ ಪಾಟೀಲ್ ಅಂತೇಳಿ. ಅಣ್ಣ ಮನೆ ಅಂದರೆ ಅವರಿಗೆ ನೆಗಡಿ ಬಂದಿದ್ದಂತೆ ನನಗೆ ಹೇಳ್ತಿದ್ದಾರೆ ಅವರು, ಅಷ್ಟೇ ನನಗೆ ಹೇಳ್ತಿದ್ದಾರೆ ನೆಗಡಿ ಬಂದಿದ್ದಂತೆ. ಅದರಲ್ಲೇ ಒಂದು ಕಾಮಿಡಿ ಮಾಡಿದ್ದೆಲ್ಲ, ಅದರಲ್ಲೇ ನನಗೆ ಹೇಳ್ತಿದ್ದಾರೆ, ನನಗೆ ನೆಗಡಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಓಕೆ,
ಪಾನಿಪುರಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆಪ್ಪ, ಪಾನಿಪುರಿ ಕಾಮಿಡಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ. ಅದರಲ್ಲಿ ಹಾಯ್ ಬ್ರೋ ಬಿಗ್ ಫ್ಯಾನ್ ಅಂತ, ಥ್ಯಾಂಕ್ ಯು. ಇನ್ನೊಂದು ಅದರಲ್ಲಿ ಮತ್ತೆ ಪಾನಿಪುರಿ ಅಂತ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಮತ್ತೆ ಬಂದಿದ್ದೆ ಒನ್ ಕೆ ಕರ ದೋ ಬ್ರೋ ಪ್ಲೀಸ್ ಬ್ರೋ. ಅವರು ಅಂತಿದ್ದಾರೆ ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡು ಬ್ರೋ ಅಂತೇಳಿ ಮಾಡ್ತಿದ್ದಾರೆ ಇದ್ದಾರೆ ವಿಡಿಯೋಲಿ. ಪಾನಿಪುರಿ ಪಾನಿಪುರಿ ಅಂತ ಒಂದು ಮೆಸೇಜು, ಪಾನಿಪುರಿ ಒಂದು ವಿಡಿಯೋ ಇದೆಲ್ಲ ಅದರಲ್ಲಿ ಒಂದು ಮೆಸೇಜು. ಅವರು ಏನಂತಿದ್ದಾರೆ, ಅವರು ಪಾನಿಪುರಿ ತಿನ್ನಕ್ಕೆ ಹೋಗಿದ್ರಂತೆ, ನನ್ನ ವಿಡಿಯೋ ಮೊದಲೇ ನೋಡಿದ್ದಾರೆ, ಪಾನಿಪುರಿ ತಿನ್ನಕ್ಕೆ ಹೋಗಿದ್ರಂತೆ ನನ್ನ ವಿಡಿಯೋ ನೋಡಿದ ನೆನಪಾಗಿದ್ದಂತೆ ಪಾನಿಪುರಿ ತಿನ್ನೋದು ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಏ ಅದು ಬರೀ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಅದು ಈಗ ಆಗತ್ತೋ ಇಲ್ಲ ಅಂತ ಎಲ್ಲರಿಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಆ ಥರ ಇರತ್ತಂತ ಇಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದು ಅಷ್ಟೇ. ಓಕೆ, ಪಾನಿಪುರಿನಲ್ಲಿ ಒಂದು ಕಾಮೆಂಟು, ಅನ್ಕಿತ್ ಕಾಟ್ವಾ ನೆಕ್ಸ್ಟ್ ವಿಮಲ್ ವಿಡಿಯೋ, ವಿಮಲ್ ವಿಡಿಯೋ ಮಾಡಿದಂತೆ, ವಿಮಲ್ ವಿಡಿಯೋ ಒಂದು ಮಾಡಿದ್ದೇನೆ ಮಾಡಿದ್ದೆ, ಆದರೆ ಟನ್ಸಿಗೆ ಡೀಟ್ ಮಾಡಿಬಿಟ್ಟೆ ಅಷ್ಟೇ. ಮತ್ತು ಅದರಲ್ಲಿ ಪಾನಿಪುರಿ ಅಂತ ಅದು ಅವರೇ ಮೆಸೇಜ್ ಮಾಡಿದ್ದಾರೆ, ಆರಂಭಿ ಒಂದು ಮಾಡಲೆ ಅಂತೇಳಿ ನೋಡೋಣ ಟ್ರೈ ಮಾಡೋಣ. ಪಾನಿಪುರಿ ಅಂತ ಇದೆಯಲ್ಲ ಅದರಲ್ಲಿ ಲಕ್ಷ್ಮಣ್ ಬಸವ ಮೆಸೇಜ್ ಮಾಡಿದ್ದಾರೆ, ಅವರು ಒಂದು ವಿಡಿಯೋ ಮಾಡಂತ ಇದ್ದಾರೆ, ಅದು ಯಾವುದನ್ನೊಂದು ನನಗೂ ಗೊತ್ತಾಗ್ತಾ ಇಲ್ಲ ಮಾಡಂತ ಇದ್ದಾರೆ, ಯಾವುದನ್ನೊಂದು ನೀವಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನನಗೆ ಕಾಮೆಂಟ್ ಮಾಡಿಬಿಡಿ, ಅದರ ಥರ ಮಾಡೋಣ ಟ್ರೈ ಮಾಡೋಣ. ಓಕೆ, ಹರೀಶ್ ಬಸವ ಅವರು ಪಾನಿಪುರಿಯಲ್ಲಿ ಒಂದು ಮೆಸೇಜ್ ಮಾಡಿದ್ದಾರೆ, ಅದು ವಿಡಿಯೋ ಇದೆಲ್ಲ ಅದರಲ್ಲಿ ಒಂದು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ, ಇದೇ ಥರ ಮಜಾ ಮಾಡುವಂತೆ ನಿಮ್ಮ ಕಾಮೆಂಟ್ ನಾನು ಓದ್ತಾ ಇರುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್.